ಬಾರಪ್ಪ ಜೀ ನೀನು ಸೈಡಿ ಸ್ಟ್ಯಾಂಡ್ ಹಾಕಪ್ಪ ಸ್ಟ್ಯಾಂಡ್ ಇಲ್ಲ ಅಂದ್ರೆ ಗೋಡೆವರೆಗೂ ಸೊ ಏನು ತೊಂದರೆ ಇಲ್ಲ 70 ಇಟ್ಲಿ 40 ರೂಪಾಯಿ ಎಪ್ಪತ್ತು ಇಟ್ಲಿವರೆಗೂ ಉಪಯೋಗಿಸ್ಬೋದು ವೇಟ್ ಮಾಡಬಾರ್ದು ಹಾಕ್ಬಿಟ್ಟು ಹೋಗ್ಬಿಟ್ಟು ಬೇಗ ಆಯ್ತು ಕೆಲಸ ಮಾಡ್ತಾರೆ ऊट चपाती मुद्दे रईस ऊटर पल व्यवस्थे नानूत वर्ष मेलपटो यार बंद अप्रूप यार बता डेली जन ना कोई ओके गंटे 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 वर्गू जनते सहक मंड्य जनते सहकार ಇಡಿ ಕರ್ನಾಟಕ ಸಹಕರಿಸುತ್ತೆ ನೀವು ಈ ತರ ಕೆಲಸ ಮಾಡಿದ್ರೆ ಫುಲ್ ಮಿಲ್ಸ್ ತಿಂಡಿ ಹೊಟ್ಟೆ ತುಂಬಾ ತಿನ್ಕಳಪ್ಪಾಜಿ ಹೊಟ್ಟೆ ತುಂಬಾ ತಿಂಡಿ 8 ತರ ತಿಂಡಿ ಇದೆ 8 ತರ ತಿಂಡಿ ಇದೆ ಇಲ್ಲ ಇಲ್ಲ नमस्ते गुरु हाँ सर पर्चय मी होटेल नडस्ता इपत्मू वर्ष उपयोगस्तमूर वर्षाता कांपौंड सत कांपौंड हाकंद्रे आचे बंद निवी होटल मेनू मेनू फुल मील्स तिंडी हटे तुम तिंडी तीन 40 रूपये अस्ट 8 तर तिंडी 8 तर उपयोगस्बू 40 रूपये 40 ರೂಪಾಯಿಗೆ ಎಷ್ಟು ಇಡ್ಲಿ ಬರುತ್ತೆ 70 ಇಡ್ಲಿವರೆಗೂ ಉಪಯೋಗಿಸಬಹುದು 70 ಇಡ್ಲಿವರೆಗೂ ತಿನ್ನಬಹುದು ಉಪಯೋಗಿಸಬಹುದು 40 ರೂಪಾಯಿ ಪಾರ್ಸಲ್ ಇಲ್ಲ ಇಲ್ಲೇ ಉಪಯೋಗಿಸಾರಿ ಹಾ ಈ ಒಂದು ಆಫರ್ ಏನಕ್ಕೆ ಮುಂಚೆಯಿಂದನೋ ಹಂಗೇನೋ ಮುಂಚೆಯಿಂದ 23 ವರ್ಷದಿಂದನೋ ಹಂಗೆ ನಾನು ಸ್ಟಾರ್ಟಿಂಗ್ ಮಾಡಿದಾಗ 3 ರೂಪಾಯಿ ಫುಲ್ ಮಿಲ್ಸ್ ತಿಂದೆ 3 ರೂಪಾಯಿ ಫುಲ್ ಮಿಲ್ಸ್ ತಿಂದೆ ಸ್ವಲ್ಪ ಸ್ವಲ್ಪ ಮಾರ್ತಾ ಇತ್ತು ಒಂದು ಐಟಂ ಎರಡು ಐಟಂ ಮಾರ್ತಾ ಇತ್ತು ಫುಲ್ ಮಿಲ್ಸ್ ಊಟ ಆಯ್ತು ಫುಲ್ ಮಿಲ್ಸ್ ತಿಂದೆ ಇತ್ತು ಬರ್ತಾ ಬರ್ತಾ ಒಂದು ಎರಡು ಐಟಮ್ ಜಾಸ್ತಿ ಆಯಿತು ಎಲ್ಲ ತರನೂ ಸ್ವಲ್ಪ ಸ್ವಲ್ಪ ಉಪಯೋಗಿಸ್ಬೋದು 40 ರೂಪಾಯಿ 40 ರೂಪಾಯಿ ಏನೇನು ಕೊಡ್ತೀರಾ ಸರ್ ಸ್ವಲ್ಪ ತೋರಿಸ್ಬಿಡಿ ಉಪ್ಪಿಟ್ಟು ಉಪ್ಪಿಟ್ಟು ಪಲಾವು ಚಿತ್ರಾನ್ನ ಪುಳಿಯೋಗರೆ ಇಡ್ಲಿ ಕೇಸರಿ ಬಾತು ಹುಳ್ಳಿ ಕಾಳು ಚಟ್ನಿ ಹೊಟ್ಟೆ ತುಂಬಾ ತಿಂಡಿ ತಿನ್ಕಳ್ಳಿ ಹೇಳಿ ಗುರುಳೆ ತಳಿ ಸಾ ಏನು ಬೇಕು ಹಾಕ್ಸ್ಕೊಳ್ಳಿ ಹೊಟ್ಟೆ ತುಂಬಾ ತಿಂಡಿ ತಿನ್ಕಳ್ಳಿ ನಲವತ್ತಮೂರು ಇಡ್ಲಿ ಒಬ್ಬರೇ ಉಪಯೋಗಿಸಿರೋದು ದಾಖಲೆ 43 ಇಡ್ಲಿ ಅಲ್ಲಿವರೆಗೂ ಉಪಯೋಗಿಸಿದ್ದಾರೆ ಅದಕ್ಕಿಂತ ಜಾಸ್ತಿ ತಿಂದಿಲ್ಲ ಅದೇ ಎಷ್ಟು ಅದೇ ಈಗ ಹೋಟಲ್ ಬಿಸಿನೆಸ್ ಲಾಸ್ ಲಾಸ್ ಅಂತಾರೆ ಸ್ವಲ್ಪ ಪ್ರೈಸ್ ಗಳು ಜಾಸ್ತಿ ಮಾಡ್ಕೊತಾರೆ ಹೋಟಲ್ ಅವರು ನೀವು ಬರಿ 40 ರೂಪಾಯಿಗೆ ಇಷ್ಟೊಂದು ಐಟಂ ಕೊಡ್ತಿರಲ್ಲ ನಿಮಗೆ ಲಾಸ್ ಆಗಲ್ವಾ ಅದು ಕಮ್ಮಿ ಬೆಲೆ ಇದ್ರೆ ಸ್ವಲ್ಪ ಜನ ಬರ್ತಾರೆ ಉಪಯೋಗಿಸ್ತಾರೆ ಇರೋದ್ರೊಳಗೆ ಸ್ವಲ್ಪ ಮಾಡ್ಕೊಬಹುದು ಅಲ್ಲಿ ಹೋಟ್ಲು ಅಂದ್ರೆ ಅವರ ಬಾಡಿಗೆ ಅವರಿಗೆಲ್ಲ ಟ್ಯಾಕ್ಸ್ ಗಳು ಕೂಲಿ ನಾವು ನಾವೇ ಮನೆಯಲ್ಲಿ ಮಾಡೋದ್ರಿಂದ ಹೊಟ್ಟೆ ತುಂಬಾ ತಿಂಡಿ ಕೊಡ್ತಾ ಇದ್ವಿ ಸಮಾಜ ಸೇವೆ ತರ ಅಂದ್ರು ಪರವಾಗಿಲ್ಲ ಇಲ್ಲ ನಮಗೆ ಹೊಟ್ಟೆ ಹಸು ಅಂದ್ರು ಪರವಾಗಿಲ್ಲ ಹಸು ಬೇರೆ ವೃತ್ತಿ ಏನು ಗೊತ್ತಿಲ್ಲ ನಮ್ಮ ತಂದೆ ತಾಯಿನೋ ಅವರು ಹೋಟ್ಲು ಡಿಪಾರ್ಟ್ಮೆಂಟು ನಮ್ಮ ತಾತ ಅವರು ಹೋಟ್ಲು ಡಿಪಾರ್ಟ್ಮೆಂಟು ಅದು ಹಂಗೆ ಕಂಟಿನ್ಯೂ ಆಗಿ ನಮಗೂ ಬಂದಿದೆ ಮುಂಚೆಯಿಂದನೂ ಫುಲ್ ಮಿಲ್ಸ್ ತಿಂಡಿ ಊಟ ನಮ್ಮ ತಂದೆಯವ್ರ ಇದರಿಂದನೂ ಫುಲ್ ಮಿಲ್ಸ್ ಬೆಳಿ 7 ರಿಂದ ಒಂದು 11 ಗಂಟೆವರೆಗೂ ಇತ್ತು 11 11 ಹನ್ನೊಂದುವರೆ ಎಷ್ಟು ಜನ ಬಂದು ಊಟ ಮಾಡ್ಕೋ ಹೋಗ್ತಾರೆ ತಿಂಡಿ ತಿಂದು ಹೋಗ್ತಾರೆ ಆ ಟೈಮಲ್ಲಿ
ಭಕ್ತರುಗಳು ಈಗ ಮುಂಚೆ ಒಳಗಿದ್ದು ಈಗ ನಮಗೆ ಒಂದು ನೆಲೆ ಇಲ್ಲ. ಇಂದಿರಾ ಗಾಂಧಿ ಕ್ಯಾಂಟೀನ್ ಅವರು ಅವರು ಇವರು ಸುಮ್ಮನೆ ಟೆಂಡ್ರು ಅದು ಇದು ಮಾಡೋಬಲ್ಲ ನಮ್ಮಂತ ಗುರುತಿಸಿ ಬೇಕಾದಷ್ಟು ಜನ ಇದ್ದಾರೆ ಗೊತ್ತಿಲ್ಲ ಅಷ್ಟೇ. ಅವ್ರಿಗೆಲ್ಲ ಇಷ್ಟಿಷ್ಟು ಅಂತ ಫಿಕ್ಸ್ ಮಾಡಿದ್ರೆ ಅವರೇ ಓನ್ ಮಾಡ್ಕೊಂಡು ಹೋಗ್ತಾರೆ. 20 ರೂಪಾಯಿ ಕೊಡೋ ಹೊಟ್ಟೆ ತುಂಬ ಅಂದರು ಕೊಡೋರು ಅವರೇ. ಹಾಂ ಅವ್ರಿಗೆ ಕೊಡ್ತಾರದು ಇದು ಅವ್ರಿಗೆ ತಳಪೆ ತಾಂಡ್ ಹೋಗ್ಬಿಡು. ಏಯ್ 1000 ರೂಪಾಯಿ ತಿಂಡಿ ಕೊಟ್ಟೈತೆ 10 ರೂಪಾಯಿ ಕೇಳ್ತಾವನು. ಏನು ಅಂದರೆ ಶ್ರಮ ವಹಿಸಿ ಪಾಪ ದುಡಿತಾರೆ ಹಂಗೆ ಹೊಟ್ಟೆ ತುಂಬ ತಿಂಡಿ ತಿನ್ನಬೇಕು ಅನ್ನೋ ಆಸೆ. ಈಗ ನಮ್ಮದು ರಜಾ ಮಾಡಿದ್ರು ನಾವು ಹೊರಗಡೆ ಹೋದ್ರು ಒಂದು 100-150 ರೂಪಾಯಿ ಬೇಕಾಗುತ್ತೆ ತಿಂಡಿ. ಆಮೇಲೆ ಇನ್ನೊಂದು ವಿಚಾರ ಏನು ಅಂದರೆ ಹೋಟ್ಲುಗಳಲ್ಲಿ ಯಾಕೆಂದ್ರೆ ಬೆಲೆ ಏರಿಕೆ ಗುರುಗಳೇ ಮೇನು ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಹಾಂ ಪಾಪ ಅವರು ಬಾಡಿಗೆ ಎಲ್ಲ ಉಪಯೋಗಿಸ್ಕೊಡ್ಬೇಕು. ಮುಂಚೆ ಅದು ನಮ್ಮ ತಂದೆಯವರಿಂದನೂ ಅವ್ರು ಮಾಡಿದಾಗ 75 ಪೈಸ ಹೊಟ್ಟೆ ತುಂಬ ತಿಂದು 75 ಪೈಸ ಅದು ಹಂಗೆ ಅವ್ರ ಜೊತೆನೇ ನಮಗೂ ಇದ್ದು ಇದ್ದು ರೂಢಿಯಾಗಿ ಹಂಗೆ ಕಂಟಿನ್ಯೂ ಆಗಿ ಬಂದಿದ್ದು. ನಮಗೆ ಒಂದು ನೆಲೆ ಅಂತ ಸಿಕ್ಕಿದ್ರೆ ಇನ್ನೂ ಕಮ್ಮಿ ತಿಂಡಿಗೆ ನಾವು ಅವರು ಉಪಯೋಗಿಸೋ ತಿಂಡಿ ಒಳಗೆ ನಮಗೂ ಸ್ವಲ್ಪ ಒಂದು ಆಹಾರ ಅವತ್ತಿನ ಜೀವನ ಆದರೆ ಸಾಕು ಅಂತ. ಹಾಂ